ವೆಲ್ಕಮ್ ಟು ಹ್ಯಾಪಿ ಕುಟುಂಬ. ನೀವು ಫಸ್ಟ್ ಟೈಮ್ ನಮ್ಮ ವ್ಲಾಗನ್ನು ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಗಂಟೆ ಐಕಾನ್ನ ಒತ್ತಿ. ಇದರಿಂದ ನಿಮಗೆ ನಾವು ಹೊಸ ವ್ಲಾಗ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸ್ನೇಹಿತರು ಸಂಬಂಧಿಗಳೊಂದಿಗೆ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಆಲ್ ಸಪೋರ್ಟ್ ಮಾಡ್ತಾ ಇರಿ. ಗುಡ್ ಮಾರ್ನಿಂಗ್ ಟು ಆಲ್. ಈಗ ನಾನಿಲ್ಲಿ ಪಟಾಪಟ್ಟಾಗಿ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀನಿ. ಫಸ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನ್ ಅಷ್ಟು, ಜಾಸ್ತಿ ಬೇಡ. ಅದಕ್ಕೆ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ, ಒಂದು ಕಾಲು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೋಣ. ಅದು ಸಾಸಿವೆ ಸಿಡಿಯೋವರೆಗೆ ವೇಟ್ ಮಾಡೋಣ. ಅದ್ರ ಜೊತೆಗೆ ನಾನು ಇಲ್ಲಿ ಮೆಣಸಿನ್ಕಾಯಿನೂ ಸೇರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಇದರಲ್ಲೇ ಹಾಕಿ ಫ್ರೈ ಮಾಡೋದ್ರಿಂದ ಅದ್ರ ಖಾರ ಇದಕ್ಕೆ ಬಿಟ್ಕೊಳುತ್ತೆ. ನಾನಿಲ್ಲಿ ಹಸಿಮೆಣಸನ್ನು ಯೂಸ್ ಮಾಡ್ತಾ ಇಲ್ಲ, ಒಣಮೆಣಸನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬೀಟ್ರೂಟನ್ನು ತುರಿದು ಉಪಯೋಗಿಸ್ತಾ ಇದ್ದೀನಿ. ಸೊ ಬೇಗ 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ಬೇಕಾಗಲ್ಲ ನಮಗೆ ಅರ್ಜೆಂಟಲ್ಲಿ ಈ ಪಲ್ಯವನ್ನು ಮಾಡ್ಕೋಬೋದು. ಮತ್ತು ಜಾಸ್ತಿ ಏನು ಹಾಕ್ತಾ ಇಲ್ಲ, ಸಾದಾ ಒಂದು ಒಗ್ಗರಣೆ ಹಾಕೋದು ಮಾಡೋದಷ್ಟೇ, ನೀರಿನ ಅವಶ್ಯಕತೆ ಕೂಡ ಇರಲ್ಲ. ಇದು ಅನ್ನದ ಜೊತೆ, ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಸಾಸಿವೆ ಸಿಡಿಯೋ ಸ್ಟಾರ್ಟ್ ಆಗಿದೆ, ಇದಕ್ಕೆ ಸ್ವಲ್ಪ ಇಂಗ್ ಹಾಕಿದ್ದೀನಿ. ಅದಕ್ಕೆ ಕರಿಬೇವಿನ ಎಲೆಗಳು, ಸ್ವಲ್ಪ ಹಳದಿ, ಇದಕ್ಕೆ ತುರಿದಿಟ್ಕೊಂಡಿರುವಂತಹ ಬೀಟ್ರೂಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/2 ಸ್ಪೂನ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇಲ್ಲ ಅದಕ್ಕೋಸ್ಕರ. ನಾನಿಲ್ಲಿ ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡಿರೋದ್ರಿಂದ ನೀರಿನ ಅವಶ್ಯಕತೆ ಇಲ್ಲಿಲ್ಲ. ನೀವು ಬೇರೆ ಪಾತ್ರೆ ಯೂಸ್ ಮಾಡಿದ್ರೆ ಸ್ವಲ್ಪ ನೀರನ್ನು ಚಿಮ್ಸ್ಕೊಳ್ಳಿ, ಮುಚ್ಚಿಟ್ಟು 1-3 ಮಿನಿಟ್ಸ್ ಬೇಯಿಸಿದರೆ ಸಾಕು. ಈಗ ನೀವಿಲ್ಲಿ ನೋಡ್ಬೋದು ಇದು ರೆಡಿಯಾಗಿದೆ. ಸ್ಟೋವನ್ನು ಆಫ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ಬೋದು ಹುಡಿ ಹುಡಿಯಾಗಿ ಪಲ್ಯ ರೆಡಿ. ಈಗ ನಾವು ನಿಂತಿರುವುದು ಎಲಿಫೆಂಟ್ಸ್ ಹೆಡ್ ಪಾಯಿಂಟ್ ಮೇಲ್ಗಡೆ. ಇದನ್ನು ಎಲಿಫೆಂಟ್ಸ್ ಹೆಡ್ ಪಾಯಿಂಟ್ ಅಥವಾ ನೀಡಲ್ ಹೋಲ್ ಪಾಯಿಂಟ್ ಅಂತಲೂ ಕರೀತಾರೆ. ಇದು ಮಹಾಬಲೇಶ್ವರದಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್, ಅಂದರೆ ನೋಡಬೇಕಾದಂಥ ಒಂದು ಟೂರಿಸ್ಟ್ ಪ್ಲೇಸು. ಇದನ್ನ ಹೇಗೆ ಕಾಣುತ್ತೆ ಅಂದರೆ ಸೈಡಿಂದ ನೋಡಿದಾಗ ಹೆಡ್ ಆಫ್ ಆ್ಯನ್ ಎಲಿಫೆಂಟ್ ಮತ್ತು ಟ್ರಂಕ್ ಹಾಗೆ ಕಾಣುತ್ತೆ. ಅದಕ್ಕೋಸ್ಕರ ಇದನ್ನು ಎಲಿಫೆಂಟ್ಸ್ ಹೆಡ್ ಪಾಯಿಂಟ್ ಅಂತಲೇ ಕರೀತಾರೆ. ಇದರ ಮೇಲ್ಗಡೆಯಿಂದ ನಾವು ಸಹ್ಯಾದ್ರಿ ಪರ್ವತಗಳ ಶ್ರೇಣಿಗಳನ್ನು ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ವ್ಯೂ ಮಾತ್ರ ಇದರ ಮೇಲ್ಗಡೆಯಿಂದ. ನೀವು ಆದಷ್ಟು ಬೇಗ ಬೆಳಿಗ್ಗೆ ಹೋದಾಗ ಅಲ್ಲಿ ಮಿಸ್ಟಿ 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 ಎಲ್ಲ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಗಾಳಿ ಇರುತ್ತೆ. ಮಕ್ಕಳನ್ನು ಕರ್ಕೊಂಡು ಹೋದರೆ ಕಿವಿಯನ್ನು ಚೆನ್ನಾಗಿ ಕವರ್ ಮಾಡಿ ಕರ್ಕೊಂಡೋಗಿ. ಇದು ಲಾಡ್ವಿಕ್ ಪಾಯಿಂಟ್ ಹತ್ರನೇ ಬರುತ್ತೆ.
ಚಾಪುಟಿ ಇಲ್ಲೋ ಎಲಿಫೆಂಟ್ ಹೆಡ್ ಮೇಲಿಲ್ಲೋ.